ನಮಸ್ಕಾರ ಗೆಳೆಯರೆ ನೀವು ಮೊದಲ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ನಾವು ಶನಿವಾರದ ಸಂಜೆ ಕೆ ದಿನ ಏನಾಯಿತು ಅಂದು ನೋಡೋಣ ವಿಕ್ರಮ್ ಊಟಕ್ಕೆ ಕೂತಿರ್ತಾನೆ ಆಗ ಅಜ್ಜಿ ಬಂದುಬಿಟ್ಟು ವೇದ ನೀನು ಅವನ ಜೊತೆ ಊಟಕ್ಕೆ ಕೂತ್ಕೋ ಅಂತ ಹೇಳ್ತಾರೆ ಅದಕ್ಕೆ ಅವಳು ಅಜ್ಜಿ ನಾನು ಆಮೇಲೆ ಕೂತ್ಕೋತೀನಿ ಅಂತ ಹೇಳ್ತಾಳೆ ಅದಕ್ಕೆ ವಿಕ್ರಮ್ ಹೇಳ್ತಾನೆ ನೋಡಿ ಅಜ್ಜಿ ಇದೇ ಆಚಾರ ವಿಚಾರ ಅಂದರೆ ಅಂತ ಹೇಳ್ತಾನೆ ಅದಕ್ಕೆ ಅಜ್ಜಿ ಅಯ್ಯೋ ನಿನ್ನ ಸಣ್ಣವನ್ನಿದ್ದಾಗಿಂದ ದೊಡ್ಡನ ತನಕ ಮಾಡಿದ್ದೀನಿ ನಾ ನನಗೆ ನನಗೆ ಆಚಾರ ವಿಚಾರ ಏನು ಅಂತ ಹೇಳೋಕೆ ಬರ್ತೀಯಾ ವೇದ ಹೋಗಿ ವಿಕ್ರಮ್ ಪಕ್ಕ ಕೂತ್ಕೊ ಅಂತ ಅವರೇ ಕೂರಿಸ್ತಾರೆ ವೇದ ಊಟಕ್ಕೆ ವಿಕ್ರಮ್ ಪಕ್ಕ ಸ್ವಲ್ಪ ದೂರದಲ್ಲಿ ಊಟಕ್ಕೆ ಕೂರ್ತಿ ಕೂತಿರ್ತಾಳೆ ಸ್ವಲ್ಪ ಆ ಥರ ಅಂತ ವಿಕ್ರಮ್ ಪಕ್ಕನೇ ಕೂರಿಸ್ತಾರೆ ಇಲ್ಲಿ ವೇದ ಮನೆಯಲ್ಲಿ ಅವರಣ್ಣ ಈ ವಿಕ್ರಮ್ ತುಂಬಾ ಲಕ್ ಲಕ್ಕಿ ಆಗಿದ್ದಾನೆ ಅದಕ್ಕೆ ನಾವು ಏನೇ ಪ್ಲ್ಯಾನ್ ಮಾಡಿದ್ರೂ ಅವನಿಗೆ ಏನೂ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅವರ ಅಸಿಸ್ಟೆಂಟ್ ಹೇಳ್ತಾನೆ ಕಿಲ್ಲರ್ ಗ್ಯಾಂಗ್ ಅವರು ವಿಕ್ರಮ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವನನ್ನು ಸಾಯಿಸಿ ಸಾಯಿಸ್ತೀನಿ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾನೆ ಅದಕ್ಕೆ ವೇದ ಅಣ್ಣ ಹೇಳ್ತಾರೆ ನಮ್ಮ ಸ್ಟ್ರಾಟಜಿಯಲ್ಲಿ ಏನಾದರೂ ವೀಕ್ನೆಸ್ ಇದೆನ ನಾವು ಒಂದೊಂದು ಸಲ ಒಬ್ಬೊಬ್ಬರನ್ನು ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಅವರು ತಪ್ಪಿಸ್ಕೊತಾ ಇದ್ದಾರೆ ಅದಕ್ಕೆ ಅದ್ರ ಪೇನ್ ಏನು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಇವಾಗ ದೊಡ್ಡ ಮರ ಕಡಿಯಬೇಕಂದ್ರೆ ಏನು ಮಾಡ್ತಾರೆ ಹೇಳಿ ರೆಂಬೆಗಳನ್ನು ಕಟ್ ಮಾಡ್ತಾರೆ ಸೊ ಆ ಮರನ ವೀಕ್ ಮಾಡ್ತಾರೆ ನಾವು ಕೂಡ ಹಾಗೆ ಒಬ್ಬೊಬ್ಬರನ್ನ ಟಾರ್ಗೆಟ್ ಮಾಡೋ ಬದಲಿ ಎಲ್ಲರೂ ಒಟ್ಟಿಗೆ ಟಾರ್ಗೆಟ್ ಮಾಡಿದರೆ ಅವರು ಕೂಡ ವೀಕ್ ಆಗ್ತಾರೆ ಅಂತ ಹೇಳ್ತಾರೆ ಆಮೇಲೆ ವೇದ ಅಣ್ಣ ಅಸಿಸ್ಟೆಂಟ್ ಜೊತೆ ಏನೇನೋ ಇಬ್ಬರು ಸೇರಿಕೊಂಡು ಏನೇನೋ ಪ್ಲ್ಯಾನ್ ಮಾಡ್ತಾರೆ ಇಲ್ಲಿ ಇಲ್ಲಿ ವಿಕ್ರಮ್ ಅಜ್ಜಿ ವೇದನ್ ಕೇಳ್ತಾರೆ ವಿಕ್ರಮ್ ಎಲ್ಲಿ ಅಂತ ಅದಕ್ಕೆ ಅವಳು ಅವನು ಅವನು ರೂಮ್ನಲ್ಲಿ ಇದ್ದಾನೆ ಅಂತ ಹೇಳ್ತಾಳೆ ಅದಕ್ಕೆ ಅಜ್ಜಿ ಹೌದಾ ಹಾಗಾದರೆ ಅವನು ಯಾಕೆ ರೂಮ್ನಲ್ಲಿದ್ದಾನೆ ಎಲ್ಲರೂ ಇಲ್ಲೇ ಇರಬೇಕಾದ್ರೆ ಅವನನ್ನು ಮೊದಲು ಕರಿ ಅಂತ ಹೇಳ್ತಾರೆ ಅದಕ್ಕೆ ಅವಳು ವಿಕ್ರಮ ವಿಕ್ರಮ್ ಅಂತ ಕೆಳಗಡೆಯಿಂದನೇ ಕೂಗ್ತಾ ಇರ್ತಾಳೆ ಅದಕ್ಕೆ ಅಜ್ಜಿ ಏನೇನೇನು ಗಂಡಂಗೆ ಯಾರಾದರೂ ಹೆಸರಿಟ್ಟು ಕರೀತಾರ ಅಂತ ಹೇಳ್ತಾಳೆ ಅದಕ್ಕೆ ಅವೇದ ಅಜ್ಜಿ ಮತ್ತೆ ಏನು ಕರಿಬೇಕು ಮತ್ತೆ ಅಂತ ಕೇಳ್ತಾರೆ ಅದಕ್ಕೆ ಅಜ್ಜಿ ಏನು ಹೇಳ್ತಾರೆ ಅಂದರೆ ಕ್ಲಾಸಾಗಿ ರೀ ಅಂತಲೂ ಕರಿಬೋದು ಅದೇ ರೀತಿ ಮಾಸಾಗಿ ಮಾಮ ಅಂತಲೂ ಕರಿಬೋದು ನಿನ್ನ ಗಂಡಂಗೆ ಮಾಸೆ ಕರೆಕ್ಟ್ ಸೂಟ್ ಆಗೋದು ಸೊ ಮಾಮಾ ಅಂತಲೇ ಕರಿ ಅಂತ ಹೇಳ್ತಾರೆ ಅದಕ್ಕೆ ವೇದ ಕೆಳಗಡೆಯಿಂದನೇ ಮಾಮ ಮಾಮ ವಿಕ್ರಮ್ ಮಾಮ ಅಂತ ಕರಿತಾ ಇರ್ತಾಳೆ ಆವಾಗ ವಿಕ್ರಮ್ಗೆ ತುಂಬಾ ಕೋಪ ಬರುತ್ತೆ ಈ ಅಜ್ಜಿ ನನ್ನ ಮಾನ ಮರೆಯೋದನ್ನು ಇಡೀ ದುರ್ಗಕ್ಕೆ ಹಂಚ್ಬಿಡ್ತಾಳೆ ಅಂತ ತುಂಬಾ ಸಿಟ್ ಮಾಡ್ಕೋತಾನೆ ಆಮೇಲೆ ಕೆಳಗಡೆ ಹಿಡಿದು ಬರ್ತಾನೆ ಏನು ಅಂತ ಬಂದುಬಿಟ್ಟು ಅಜ್ಜಿಗೆ ಕೇಳ್ತಾನೆ ಅದಕ್ಕೆ ಅಜ್ಜಿ ನಾ ಅಜ್ಜಿ ನಾವು ನಾವೆಲ್ಲರೂ ನಾಳೆ ಬೆಳಿಗ್ಗೆ ಎಲ್ಲೋ ಹೋಗ್ತಾ ಇದ್ದೀವಿ ನಾನು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲರೂ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ ಈ ಜಗನ್ನಾಥ ಒಂದು ಕಾರ್ ಬುಕ್ ಮಾಡು ಅಂತ ಹೇಳ್ತಾರೆ ಅದಕ್ಕೆ ಜಗನ್ನಾಥಮ್ಮ ಎಷ್ಟು ಇದ್ಬಿಟ್ಟು ಕೇಳ್ತಾರೆ ಅಮ್ಮ ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ ಏನು ಕಾರ್ ಬುಕ್ ಮಾಡಬೇಕು ಅಂತ ಅದಕ್ಕೆ ಅಜ್ಜಿ ಬೈತಾರೆ ಅವರಿಗೆ ಏನೋ ನಿನಗೆ ಇಷ್ಟು ಬೇಗನೆ ಅರಳು ಮರಳು ಸ್ಟಾರ್ಟ್ ಆಗೋಯ್ತಾ ಅಂತ ಕೇಳ್ತಾರೆ ಅದಕ್ಕೆ ಜಯ ಅವ್ರು ಹೇಳ್ತಾರೆ ರೀ ನಮ್ಮ ಕಡೆ ಮದುವೆ ಆಗಿರೋ ಹುಡುಗ ಹುಡ್ಗಿನ ನಮ್ಮ ಕುಲದೇವತೆಗೆ ಕರ್ಕೊಂಡು ಹೋಗ್ಬೇಕಲ್ಲ ಅದಕ್ಕೆ ಅಂತ ಹೇಳ್ತಾರೆ ಅದಕ್ಕೆ ಅಜ್ಜಿ ನಾನಂದ್ರೂ ಇವ್ರ ಮದುವೆ ನೋಡಿಲ್ಲ ಅಟ್ಲೀಸ್ಟ್ ಇವರು ಇಬ್ಬರು ಆರನಾದರೂ ಬದಲಾಯಿಸ್ಕೊಳ್ಳಿ ಅದನ್ನಾದರೂ ನಾನು ನೋಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಜಗನ್ನಾಥ್ ಮೆಶ್ರು ಅದಕ್ಕೇನಂತೆ ಇನ್ನೂರು ರೂಪಾಯಿ ಕೊಟ್ಟರೆ ಎರಡು ಆರ ಬರುತ್ತೆ ನಾಳೆ ಬೆಳಗ್ಗೆನೇ ಎರಡು ಆರ ತರಿಸ್ತೀನಿ ಇವರಿಬ್ಬರನ್ನು ದೇವ್ರ ಮನೆ ಮುಂದೆ ನಿಲ್ಲಿಸ್ಬಿಟ್ಟು ಹಾರ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾರೆ ಹಾಗೆ ಅಮ್ಮ ನನಗೆ ತುಂಬಾ ಕೆಲಸ ಇದೆ ನಾನು ಅಲ್ಲಿಗೆಲ್ಲ ಬರೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅಜ್ಜಿ ನಾನು ನಿಮಗೆಲ್ಲ ರಿಕ್ವೆಸ್ಟ್ ಮಾಡ್ಕೋತಿಲ್ಲ ಆರ್ಡರ್ ಮಾಡ್ತಾ ಇದ್ದೀನಿ ಆಮೇಲೆ ಆ ಗಾಡಿ ಖರ್ಚು ಆಮೇಲೆ ಅಲ್ಲಿ ಉಳ್ಕೊಳೋದಕ್ಕೆಲ್ಲ ಖರ್ಚು ಕೂಡ ನಾನೇ ಮಾಡ್ಕೊತಾ ಇದ್ದೀನಿ ನೀನೇನು ಇದ್ರ ಇದ್ರ ಬಗ್ಗೆಯೆಲ್ಲ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾರೆ ಆಮೇಲೆ ಅಜ್ಜಿ ಜಗನ್ನಾಥವ್ರು ಹೇಳ್ತಾರೆ ನಮ್ಮ ತೋಟದಲ್ಲಿ ಬರೋ ಆದಾಯದಲ್ಲೇ ನೀನು ಮಹಾರಾಜನ ಥರ ಇರ್ಬೋದು ಆದರೆ ನೀನು ನಿನ್ನ ಕೆಟ್ಟ ಸ್ವಾಭಿಮಾನ ಬಿಡೋದಿಲ್ಲ ಅಂತ ಅದಕ್ಕೆ ಮೇಷ್ಟ್ರು ಅಮ್ಮ ಅದೆಲ್ಲ ಹೇಗಾಗುತ್ತೆ ಅದೆಲ್ಲ ನೀನು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅದನ್ನು ನಾನು ಹೆಂಗೆ ಖರ್ಚು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಂದೆಲ್ಲ ನಿಂದೆ ಕಣೋ ಅಂತ ಅಜ್ಜಿ ಹೇಳ್ತಾರೆ ಆಮೇಲೆ ಅಜ್ಜಿ ವ್ಯಂಕಿ ಕರ್ಬಿಟ್ಟು ಏ ವ್ಯಂಕಿ ಹೋಗೋ ಕಾರ್ ಬುಕ್ ಮಾಡೋ ನಾನೇ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ ಆಮೇಲೆ ವೇದ ವಿಕ್ರಮ್ ರೂಮ್ಗೆ ಬಂದು ಮಾಮ ಮಾಮಾ ಅಂತ ಅಂತಾಳೆ ಅದಕ್ಕೆ ಅವನು ಸಿಟ್ಟಲ್ಲಿ ಅವಳನ್ನು ಬೈತಾನೆ ನೀನು ಯಾವ ಬಟ್ಟೆ ಹಾಕ್ತೀಯೋ ಅದೆಲ್ಲ ನನಗೆ ಕೊಡು ನಾನು ಅದನ್ನೆಲ್ಲ ಕ್ಲೀನಾಗಿ ಮಾಡಿಸಿ ಪ್ಯಾಕ್ ಮಾಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ವಿಕ್ರಮ್ ನೀನು ನನ್ನ ಜೊತೆ ಬರದೆ ಸುಮ್ಮನೆ ಇಲ್ಲ ಇದ್ಬಿಡು ಅದೇ ನೀನು ಮಾಡೋದು ಒಂದು ದೊಡ್ಡ ಉಪಕಾರ ಅಂತ ಹೇಳ್ತಾನೆ ಸುಮ್ಮನೆ ಅಲ್ಲೆಲ್ಲ ಬಂದುಬಿಟ್ಟು ನಮ್ಮ ಕುಲದೇವರ ದೇವಸ್ಥಾನದಲ್ಲಿ ನೀನು ಬಂದು ನಮ್ಮ ಊರರ ಮುಂದೆಲ್ಲ ನನ್ನ ಮಾನ ಮರ್ಯಾದೆ ಕಳಿಬೇಡ ಕುಲದೇವರ ದೇವಸ್ಥಾನ ಇರೋದು ಬರೀ ನಮ್ಮ ಒಂದು ಮನೆತನಕ್ಕಷ್ಟೇ ನೀನು ನಮಗೇನೂ ಅಲ್ಲ ನಿನಗೂ ನಮಗೂ ಯಾವುದೂ ಸಂಬಂಧ ಇಲ್ಲ ನಿನಗೂ ನನಗೂ ಇರೋ ಸಂಬಂಧ ಅಂದರೆ ಈ ಈ ಕಿತ್ತೋಗಿರೋ ದ್ವಾರ ಅಷ್ಟೇ ಅಂತ ಹೇಳ್ತಾನೆ ಅದಕ್ಕೆ ಬೇದ ಸರಿ ಆಯಿತು ಇದನ್ನೆಲ್ಲ ಅಜ್ಜಿ ಮುಂದೆನೇ ಹೇಳ್ಬಿಡು ಅಂತ ಹೇಳ್ತಾರೆ ನೀನೇ ಹೇಳ್ತೀಯೋ ಅಥವಾ ನಾನೇ ಹೇಳೋ ಅಂತ ಹೇಳ್ತಾಳೆ ಅಮ್ಮ ಸುಮ್ಮನಿರಮ್ಮ ನೀನೇನಾದ್ರು ಹೋಗಿ ಇದನ್ನೆಲ್ಲ ಅಜ್ಜಿಗೆ ಹೇಳ್ಬಿಟ್ರೆ ಅಷ್ಟೇ ಆ ಅಜ್ಜಿ ನನ್ನ ಮಾನ ಪಂಚಾಯಿತಿ ಸೇರಿಸ್ಬಿಟ್ಟು ನನ್ನ ಮಾನ ಮರ್ಯಾದೆ ಎಲ್ಲದನ್ನೂ ತೆಗ್ದೆ ನಾನು ಆಫ್ ಮೆಂಟ್ಲು ಅಂದರೆ ನಮ್ಮ ಅಜ್ಜಿ ಫುಲ್ ಮೆಂಟ್ಲು ಆಮೇಲೆ ಅಷ್ಟೇ ಕತೆ ನನ್ನ ಕತೆ ಮುಗಿಸ್ಬಿಡ್ತಾಳೆ ಅಂತ ಹೇಳ್ತಾನೆ ಆಮೇಲೆ ರಾತ್ರಿ ವೇದ ನೆಲದ ಮೇಲೇ ಮಲಗಿರ್ತಾಳೆ ಅಲ್ಲಿಗೆ ಅಜ್ಜಿ ಬಂದುಬಿಟ್ಟು ಯಾಕೆ ವೇದ ಇನ್ನು ಮಲಗಿದ್ದೀಯಾ ಅಂತ ಕೇಳ್ತಾರೆ ಅದಕ್ಕೆ ವೇದ ಏನು ಹೇಳೋದೇ ಇಲ್ಲ ಸುಮ್ಮನೆ ಇರ್ತಾಳೆ ಏನು ಇಬ್ಬರು ಜಗಳ ಆಡಿದ್ದೀರಾ ಅಂತ ಕೇಳ್ತಾರೆ ಅಯ್ಯೋ ಆ ಥರ ಏನಿಲ್ಲ ಅಜ್ಜಿ ಅಂತ ಹೇಳ್ತಾಳೆ ಆಮೇಲೆ ವೇದ ವೇದಂಗೆ ಅಜ್ಜಿ ನೀನೆಲ್ಲ ಬೆಡ್ಶೀಟು ಎಲ್ಲ ತಗೋ ಅಂತ ಹೇಳ್ತಾರೆ ತಗೊಂಬಿಟ್ಟು ಅವಳನ್ನು ವಿಕ್ರಮ್ ರೂಮಿಗೆ ಕರ್ಕೊಂಡು ಬರ್ತಾರೆ ಆಮೇಲೆ ವಿಕ್ರಮ್ಗೆ ಕೇಳ್ತಾಳೆ ಅವಳ್ಯಾಕೆ ಅಲ್ಲಿ ಮಲಗಿದ್ದಾಳೆ ಅಂತ ಕೇಳ್ತಾರೆ ಅದಕ್ಕೆ ವಿಕ್ರಮ್ ಏನು ಹೇಳ್ತಾನೆ ಅಂದರೆ ಅವಳಿಗೆ ನೆಲದ ಮೇಲೆ ಮಲಗೋದು ಅಂದರೆ ತುಂಬ ಇಷ್ಟ ಅನಿಸುತ್ತೆ ಅದಕ್ಕೆ ಅಲ್ಲಿ ಮಲಗಿದ್ದಾಳೆ ಅಂತ ಹೇಳ್ತಾನೆ ಅದಕ್ಕೆ ಅಜ್ಜಿ ನೆಲ ಇಲ್ಲಿ ಕೂಡ ಇದೆ ಕಣಪ್ಪ ಅದಕ್ಕೆ ಅಜ್ಜಿ ನನಗೆ ನಿಜವಾಗ್ಲೂ ನೀವು ಲವ್ ಮಾಡಿನೇ ಮದುವೆ ಆಗಿದ್ದೀರಾ ಅಂತ ತುಂಬ ಡೌಟ್ ಬರ್ತಾ ಇದೆ ಅಂತ ಹೇಳ್ತಾರೆ ಆಮೇಲೆ ವೇದ ಇವನೇನಾದರೂ ನಿನ್ನ ಎತ್ತಕೊಂಡು ಬಂದು ಮದುವೆ ಆಗಿದ್ದಾನ ಅಂತ ಕೇಳ್ತಾರೆ ಅದಕ್ಕೆ ವೇದ ಇಲ್ಲ ಇಲ್ಲ ಅಜ್ಜಿ ನಾವು ಲವ್ ಮಾಡಿನೇ ಮದುವೆ ಆಗಿರೋದು ಅಂತ ಹೇಳ್ತಾಳೆ ಇಲ್ಲಿಗೆ ಶನಿವಾರದ ಸಂಚಿಕೆ ಮುಕ್ತಾಯವಾಯಿತು ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಧನ್ಯವಾದ نه ودا وکړه